ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಮನೆಯಲ್ಲೇ ಸೇಫ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ನಾನು ನಿಮ್ಮ ಜೊತೆ ನನ್ನ 5 ಫೇವ್ರೇಟ್ ಪ್ಲೇಸಸ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಮೈಸೂರು. ನಾನು ಮೈಸೂರು ಹುಡುಗಿಯಾಗಿರೋದ್ರಿಂದ ನನಗೆ ಮೈಸೂರು ತುಂಬಾ ಇಷ್ಟ. ನನಗೆ ತುಂಬಾ ಮೆಮೊರೀಸ್ ಇದೆ ಮೈಸೂರಲ್ಲಿ. ಎಕ್ಸ್ಪೆಷಲಿ ದಸರಾ ಬಂದಾಗ ನಾವು ಅಲ್ಲಿ ದಸರಾ ನೋಡೋದಕ್ಕೆ ಅಂತ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ ಹೋಗ್ತಾ ಇದ್ವಿ. ಆ್ಯಂಡ್ ಎವ್ರಿ ಸ್ಯಾಟರ್ಡೇ ಚಾಮುಂಡಿ ಬೆಟ್ಟನ ವಿಸಿಟ್ ಮಾಡ್ತಾ ಇದ್ವಿ. ನಮ್ಮ ಪಪ್ಪನ ಹತ್ರ ಝೂ ಕರ್ಕೊಂಡು ಹೋಗುವಂಥ ಹಠ ಮಾಡ್ತಾ ಇದ್ವಿ ಯಾವಾಗಲೂ. ತುಂಬಾ ಮೆಮೊರೀಸ್ ಇದೆ. ಆ್ಯಂಡ್ ಮೈಸೂರು ತುಂಬಾ ಬ್ಯೂಟಿಫುಲ್ ಸಿಟಿ ಅಂತ ಹೇಳ್ಬೋದು. ನನಗೆ ತುಂಬಾ ಮೈಸೂರು ಇಷ್ಟ. ನನ್ನ ಸೆಕೆಂಡ್ ಫೇವ್ರೆಟ್ ಪ್ಲೇಸ್ ಬಂದು ತೀರ್ಥಹಳ್ಳಿ. ತೀರ್ಥಹಳ್ಳಿ ಅಂದರೆ ಮಲೆನಾಡು ಅಂದ ತಕ್ಷಣ ನೆನಪಾಗೋದೇ ಮಳೆ. ಮಳೆಗಾಲದಲ್ಲಿ ತೀರ್ಥಹಳ್ಳಿಗೆ ವಿಸಿಟ್ ಮಾಡೋದು ಒಂಥರ ಸ್ವರ್ಗ ಅಂತಲೇ ಹೇಳ್ಬೋದು. ನಮಗೆಲ್ಲ ಗೊತ್ತಿಲ್ಲ ಸ್ವರ್ಗ ಹೇಗಿರುತ್ತೆ ಅಂತ, ಬಟ್ ನನಗಂತೂ ಮಳೆಗಾಲದಲ್ಲಿ ತೀರ್ಥಹಳ್ಳಿಗೆ ಹೋದರೆ ಮೋಸ್ಟ್ಲಿ ಇದೇ ಸ್ವರ್ಗ ಇರ್ಬೋದೇನೋ ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ಫುಡ್ ಅಂತೂ ನೀರು ದೋಸೆ, ಕಡುಬು, ಕಾಯಿ ಚಟ್ನಿ, ಚಿಕನ್ ಸಾಂಬಾರ್, ಆಹಾ, ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಫುಡ್. ಆ್ಯಂಡ್ ಅಲ್ಲಿ ವೆದರ್ ಅಂತೂ ಕೇಳೋ ಹಾಗೆ ಇಲ್ಲ. ಸೊ ನನಗೆ ಫ್ರೀ ಟೈಮ್ ಇದ್ದಾಗ ಅಂದರೆ ತುಂಬ ದಿನ ಇರೋದಕ್ಕೆ ಎಲ್ಲಿಗೆ ಹೋಗ್ತೀಯಾ ಅಂದರೆ ನಾನು ತೀರ್ಥಹಳ್ಳಿ ಪ್ರಿಫರ್ ಮಾಡ್ತೀನಿ. ಸೊ ನನಗೆ ನನ್ನ ಥರ್ಡ್ ಫೇವ್ರೆಟ್ ಪ್ಲೇಸ್ ಬಂದು ಮಂಗಳೂರು. ಮಂಗಳೂರು ಅಂದ ತಕ್ಷಣ ನೆನಪಾಗದೆ ಒಂದು ಬೀಚು, ಇನ್ನೊಂದು ಫಿಶು. ಅಲ್ಲಿ ಸಿಗೋ ಥರ ಟೇಸ್ಟಿ ಫಿಶ್ ಎಲ್ಲೂ ಸಿಗಲ್ಲ. ಯಾಕಂದರೆ ನನಗೆ ಅಲ್ಲಿ ಎರಡು ಫೇವ್ರೆಟ್ ಪ್ಲೇಸ್ ಇದೆ. ಆ್ಯಂಡ್ ನಾನು ಫಿಶ್ ತಿನ್ನೋಕ್ಕೆ ಶುರು ಮಾಡಿದ್ದೆ ಅಲ್ಲಿಂದ. ಒಂದು ಮಚ್ಲಿ ಆ್ಯಂಡ್ ಇನ್ನೊಂದು ನಾರಾಯಣ. ಅದು ನನ್ನ ಫೇವ್ರೆಟ್ ಪ್ಲೇಸ್. ಅಲ್ಲಿ ಹೋದಾಗ ಅಲ್ಲಿಂದ ಫಿಶ್ ತರಿಸ್ಕೊಂಡು ಇಲ್ಲಾಂದರೆ ಅಲ್ಲಿಗೆ ವಿಸಿಟ್ ಮಾಡಿ ನಾನು ಫಿಶ್ ತಿಂದೇ ತಿಂತೀನಿ. ಆ್ಯಂಡ್ ಇನ್ನೊಂದು ಪಬ್ಬಾಸ್ ಐಸ್ ಕ್ರೀಮ್, ಅದನ್ನು ಮಾತ್ರ ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ. ನಂಗನ್ಸೋ ಪ್ರಕಾರ ಮಂಗಳೂರಲ್ಲಿರೋರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಅವ್ರಿಗೆಲ್ಲ ಪಬ್ಬಾಸ್ ಐಸ್ ಕ್ರೀಮ್ ಸಿಗುತ್ತೆ. ಆ್ಯಂಡ್ ಬೀಚ್ಗೆ ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿ ಅಲ್ಲಿ ಸನ್ಸೆಟ್ ನೋಡಿಕೊಂಡು ಸೈಡಲ್ಲಿ ಸಿಗೋ ಫಿಶ್ ಫ್ರೈ ತಿಂದ್ಕೊಂಡು ಒಂಥರ ತುಂಬಾ ಮಜಾ ಇರುತ್ತೆ ಅಂತ ಹೇಳ್ಬೋದು ಮಂಗಳೂರು. ಮಂಗಳೂರು ನನಗೆ ಫೇವ್ರೆಟ್. ನನಗೆ ಫೋರ್ತ್ ಫೇವ್ರೆಟ್ ಪ್ಲೇಸ್ ಬಂದು ಕೂರ್ಗು. ಅಗೇನ್ ಕೂರ್ಗ್ ತೀರ್ಥಹಳ್ಳಿ ಎಲ್ಲ ಯಾಕೆ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ನಾನು ತುಂಬಾ ನೇಚರ್ನ ಇಷ್ಟಪಡ್ತೀನಿ. ಅಲ್ಲಿ ನೇಚರ್ ಮಧ್ಯೆ ಇರೋದಕ್ಕೆ ನಂಗೆ ತುಂಬಾ ಇಷ್ಟ. ಸೊ ಆ್ಯಂಡ್ ಕೂರ್ಗಲ್ಲಿ ತುಂಬಾ ಒಳ್ಳೆ ರೆಸಾರ್ಟ್ಸ್, ಹೋಮ್ ಸ್ಟೇ ಇದೆ. ಆ್ಯಂಡ್ ನಾನು ಒಂದು ಹೋಮ್ ಸ್ಟೇಗೆ ಹೋಗಿ ಒಂದು ತಿಂಗಳಾದ್ರೂ ಅಲ್ಲೇ ಇರು ಅಂತ ಅಂದರೆ ನಾನು ಆ ನೇಚರ್ ಮಧ್ಯೆ ಇರೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದು 2 ಡೇಸ್ ಮಧ್ಯೆ ಬ್ರೇಕ್ ಸಿಕ್ಕಿದಾಗ ಶೂಟಿಂಗಲ್ಲಿ ತುಂಬಾ ಬೇಗ ಹೋಗಿ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಬರೋದಕ್ಕೆ ಕೂರ್ಗ್ ತುಂಬಾ ಈಸಿ ಕೂಡ. ಸೊ ನನಗೆ ಕೂರ್ಗ್ ಕೂಡ ಇಷ್ಟ. ನನ್ನ ಫೇವ್ರೆಟ್ ಫಿಫ್ತ್ ಪ್ಲೇಸ್ ಗೋವಾ. ಗೋವಾ ನನಗೆ ಯಾಕೆ ಇಷ್ಟ ಅಂದರೆ ಎಕ್ಸ್ಪೆಷಲಿ ನಾನು, ನನ್ನ ಅಕ್ಕ, ನನ್ನ ಫ್ರೆಂಡ್ 3 ಜನ ಗರ್ಲ್ಸ್ ಔಟಿಂಗ್ ಅಂತ ಹೋದರೆ ಎವ್ರಿ ಇಯರ್ ಒಂದ್ಸಲ ಗೋವಾಗೆ ಹೋಗೇ ಹೋಗ್ತೀವಿ. ನಮ್ಮ 3 ಜನದ ಫೇವ್ರೆಟ್ ಪ್ಲೇಸ್ ಅದು. ನನಗೆ ಕ್ರೌಡೆಡ್ ಪ್ಲೇಸ್ ಅಷ್ಟು ಇಷ್ಟ ಆಗಲ್ಲ. ನನಗೆ ಸ್ವಲ್ಪ ಕಾಮಾಗಿ ಪೀಸಾಗಿ ಯಾರೂ ಇಲ್ಲದೇ ಇರೋ ಜಾಗನೇ ತುಂಬ ಇಷ್ಟ. ಸೊ ನಾರ್ತ್ ಗೋವಾ ಸ್ವಲ್ಪ ಜಾಸ್ತಿ ಕ್ರೌಡ್ ಇರುತ್ತೆ. ಸೊ ಸೌತ್ ಗೋವಾ ಪ್ರಿಫರ್ ಮಾಡ್ತೀವಿ ನಾವು. ಯಾಕಂದರೆ ಸೌತ್ ಗೋವಾಲಿ ಪ್ರೈವೇಟ್ ಬೀಚ್ಗಳಿರುತ್ತೆ, ಅಲ್ಲಿ ಈವ್ನಿಂಗ್ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನನಗೆ ಯಾವಾಗಲೂ ಶೂಟಿಂಗಲ್ಲಿ ಸ್ವಲ್ಪ ಕ್ರೌಡ್ ಮಧ್ಯೆ ಇರೋದ್ರಿಂದ ಆರಾಮಾಗಿ ರಿಲ್ಯಾಕ್ಸ್ ಮಾಡಬೇಕು ಅಂದಾಗ ನಾವು 3 ಜನ ಗೋವಾಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಬರ್ತೀವಿ. ಇದು ನನ್ನ ಫೇವ್ರೆಟ್ ಪ್ಲೇಸಸ್.